ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕದಲ್ಲಿ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಸೌಮ್ಯ. ನಾವಿವತ್ತು ಒಂದು ಸ್ಪೆಷಲ್ ಈವೆಂಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಈವೆಂಟ್ ಇದು, ಹೋಳಿ ಸೆಲೆಬ್ರೇಷನ್ ಮಾಡಿಸಿದ್ದಾರೆ. ಆ್ಯಕ್ಚುಲಿ ನಮಗೆ ಇಂಡಿಯಾದಲ್ಲಿ ಹೋಳಿ ಟೈಮಲ್ಲಿ ಇಲ್ಲಿ ವಿಂಟರ್ ಇರುತ್ತೆ, ಹಾಗಾಗಿ ಈ ಸತಿ ನಮಗೆ ಹೋಳಿ ಸೆಲೆಬ್ರೇಟ್ ಮಾಡೋಕ್ಕೆ ಆಗಿರಲಿಲ್ಲ. ಸ್ವಲ್ಪ ಅನಿಸಿತ್ತು, ಅಯ್ಯೋ ನಮಗೆ ಈ ಸತಿ ಅಂದರೆ ಹೋಳಿ ಸೆಲೆಬ್ರೇಟ್ ಮಾಡೋಕ್ಕೆ ಆಗ್ತಿಲ್ವಲ್ಲ ಅಂಥೇಳಿ. ಬಟ್ ಒಂದು ತಿಂಗಳಾದಮೇಲೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಏರಿಯಾದಿಂದ ಸ್ವಲ್ಪ ದೂರ ಅಂದರೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ದೂರ ಇದೆ ಇದು. ಅಲ್ಲಿ ಆ ಏರಿಯಾದ ಮೇಯರ್ ಅಂದರೆ ಉಡ್ಬ್ರಿಡ್ಜ್ ಅಂತ ಇದು ಏರಿಯಾ, ಸೊ ಆ ಏರಿಯಾದ ಮೇಯರ್ ಅವರು ಈ ಇಂಡಿಯನ್ ಹೋಲಿ ಸೆಲೆಬ್ರೇಷನ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ನಾವು ಅಲ್ಲಿಗೆ ಬಂದಿದ್ದೀವಿ, ಗೊತ್ತಿಲ್ಲ ಹೆಂಗಿರತ್ತೆ ಅಂಥೇಳಿ. ಫಸ್ಟ್ ಟೈಮ್ ಬಂದಿರೋದು ಈ ಥರ ಹೋಳಿ ಸೆಲೆಬ್ರೇಷನ್ ಇಲ್ಲಿ. ಯಾಕಂದರೆ ಯೂಶಲಿ ನಾವೇ ಮನೆ ಹತ್ರ ಸುಮ್ಮನೆ ನಾವೇ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಿದ್ವಿ, ಬಟ್ ಇಲ್ಲಿ ಒಂದು ಏರಿಯಾದವರು ಆರ್ಗನೈಸ್ ಮಾಡಿರೋ ಹತ್ರ ಬಂದುಬಿಟ್ಟು ಸೆಲೆಬ್ರೇಷನ್ಗೆ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಿರೋದು ಫಸ್ಟ್ ಟೈಮು. ಗೊತ್ತಿಲ್ಲ ಹೇಗಿರುತ್ತೆ ಅಂತ ಹೋಗಿ ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ, ಹಾಗೆ ಮ್ಯೂಸಿಕ್ ಫಂಕ್ಷನ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಹೋಗೋಣ, ಹೋಗ್ಬಿಟ್ಟು ಏನೇನಿದೆ ಯಾವ್ಯಾವ ಥರ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿ ನೋಡೋಣ, ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಜೊತೆಗೆ ನಾನು ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು SoumyaRavi2115 ಅಂತ, ನೀವು ನನ್ನ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ನಾವಿವಾಗ ಮನೆಯಿಂದ ಹೊರಟ್ವಿ, ನೋಡ್ತಾ ಇರ್ಬೋದು ರೋಡ್ ಅಂದರೆ ಸ್ವಲ್ಪ ಬಿಸಿಲಿದೆ, ಹಾಗೆಯೇ ಮರಗಳೆಲ್ಲ ಇವಾಗ ಚಿಗಿರ್ತಾ ಇದ್ದಾವೆ, ವಸಂತ ಕಾಲ ಚಿಗಿರ್ತಾ ಇದ್ದಾವೆ, ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಷ್ಟು ದಿವಸ ಬೋರ್ಡ್ ಮರಗಳನ್ನು ನೋಡಿ ಒಂಥರ ಆಗ್ತಿತ್ತು, ಬಟ್ ಈಗ ಟ್ರಾವೆಲಿಂಗ್ ಒಂದು ಸ್ವಲ್ಪ ಖುಷಿ ಇರುತ್ತೆ ಅಂತ ಹೇಳ್ಬೋದು. ಫುಲ್ ಹಸಿರು ಮರಗಳು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆಯೇ ನಾವಿವಾಗ ರೀಚ್ ಆದ್ವಿ ಪ್ಲೇಸು, ಹಾಗೆ ನೋಡ್ತಾ ಇರ್ಬೋದು ಅಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಹೋಳಿ ಆಡಲಿಕ್ಕೆ, ಎಲ್ಲ ಬಣ್ಣಗಳೆಲ್ಲ ಚೆಲ್ಲಿದೆ ನೆಲದ ಮೇಲೆ, ಹಾಗೆಯೇ ಜನ ಕೂಡ ಸೇರಿದ್ದಾರೆ. ಸ್ವಲ್ಪ ಮಳೆ ಬರ್ತಿರೋದಕ್ಕೆ ಕಡಿಮೆ ಜನ ಇದ್ದಾರೆ ಅಂತ ಹೇಳ್ಬೋದು, ಬಟ್ ಓಕೆ ಅಟ್ಲೀಸ್ಟ್ ಇಷ್ಟಾದರೂ ಜನ ಬಂದಿದ್ದಾರೆ. ಎಲ್ಲ ಹೋಳಿ ಸೆಲೆಬ್ರೇಷನ್ ಅಂದರೆ ನಮ್ದು ಸ್ವಲ್ಪ ಖುಷಿ ಅಲ್ವಾ, ಹಾಗಾಗಿ ಜನ ಸೇರಿದ್ದಾರೆ. ಜೊತೆಗೆ ಫುಡ್ ಸ್ಟಾಲು ಐಸ್ ಕ್ರೀಮ್ ಅಂತೆ, ಹಾಗೆಯೇ ಕೆಲವೊಂದು ಸ್ಟಾಲ್ಗಳು ಕೂಡ ಹಾಕಿದರು. ಇಂಡಿಯನ್ ಫೆಸ್ಟಿವಲ್ ಅಂತಂದರೆ ಅಲ್ಲಿ ಸ್ಟಾಲ್ಗಳು ಇರಲೇಬೇಕು, ಯಾಕಂದರೆ ನಾವು ಹೆಂಗೆ ಆ ಹಬ್ಬ ಆಚರಣೆ ಮಾಡ್ತೀವೋ ಹಾಗೆ ತಿಂತೀವಿ ಕೂಡ, ಹಾಗಾಗಿ ಅವೆಲ್ಲ ಇರಲೇಬೇಕು. ಸೊ ಇದೆ, ಹಾಗೆಯೇ ಜನಗಳು ಕೂಡ ಸೇರಿದ್ದಾರೆ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಹೋಳಿ ಆಚರಣೆಗೆ. ಹಾಗೆಯೇ ಅವರು ಬಣ್ಣಗಳನ್ನು ಕೂಡ ಅವರೇ ಪ್ರೊವೈಡ್ ಮಾಡ್ತಿದ್ರು ಫ್ರೀಯಾಗಿ. ಸೊ ಇದಕ್ಕೂ ಖುಷಿ ಆಯಿತು ನನಗೆ, ಆ್ಯಕ್ಚುಲಿ ನಾನು ಅಂದ್ಕೊತಿದ್ದೆ ಬಣ್ಣ ತೊಗೊಂಡೋಗಿಲ್ಲ ಹೆಂಗಪ್ಪ ಅಂಥೇಳಿ, ಬಟ್ ಯಾ ಅವರೇ ಕೊಟ್ಟರು. ಸೊ ಹಾಗೆಯೇ ಈಗ ನಾವು ಹತ್ತಿರ ಬಂದಿದ್ದೀವಿ ಸ್ಟೇಜಿಗೆ, ನೋಡ್ತಾ ಇರ್ಬೋದು ಅಂದರೆ ಇಲ್ಲಿ ಇವಾಗ ಇಲ್ಲಿ ಏನು ಮ್ಯೂಸಿಕಲ್ ಈವೆಂಟ್ ಕೂಡ ಇದೆ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ಮೇಯರ್ ಕೂಡ ಬಂದಿದ್ದರು, ಅವ್ರ ಜೊತೆಗೆ ಕೂಡ ಕೆಲವೊಬ್ಬರು ಫೋಟೋಗಳು ತೆಗೆಸ್ಕೊತಾ ಇದ್ದಾರೆ ಅಲ್ಲಿ ನೋಡಿ. ಅಲ್ಲಿ ಗ್ರೂಪಲ್ಲಿ ಬ್ಲೂ ಶರ್ಟ್ ಹಾಕೊಂಡಿದ್ರಲ್ಲ ಅವರೇನೆ ಮೇಯರು, ಆ ಏರಿಯಾ ಮೇಯರು. ಸೊ ಎಲ್ಲ ಮಕ್ಕಳೆಲ್ಲ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿದ್ದಾರೆ. ಹಾಗೆಯೇ ನಾವು ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ವಿ, ಮಳೆ ಎಲ್ಲ ಹನಿ ಬೀಳೋದು ಕಡಿಮೆ ಆಯಿತು, ಹಾಗಾಗಿ ಸ್ಟಾರ್ಟ್ ಮಾಡಿದ್ವಿ ನಾವು ಕೂಡ ಬಣ್ಣ ಹಚ್ಚೋದಕ್ಕೆ. ನನ್ನ ಮಗಳಿಗಂದ್ರೂ ತುಂಬಾ ಖುಷಿ, ಇಂಡಿಯನ್ ಅಲ್ವಾ ಅವಳು, ಇಂಡಿಯನ್ ಬಾರ್ನ್. ಸೊ ಹಾಗಾಗಿ ಅವಳಿಗೂ ಕೂಡ ಬಣ್ಣ ಆಟ ಆಡೋದು ತುಂಬಾ ಇಷ್ಟ. ಹಾಗೆಯೇ ಅವ್ರ ನಂಗಾಗಲಿ ಅವ್ರ ಅಪ್ಪಂಗಾಗಲಿ ಎಲ್ಲ ಹಚ್ತಾ ಇದ್ದು, ಸೊ ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಅವಳು ತುಂಬ ಏನೋ ಹೋಳಿ ಹಬ್ಬನ. ಹಾಗೆಯೇ ನಾವು ಕೂಡ ಎಲ್ಲರೂ ಬಣ್ಣ ಹಚ್ಕೊಂಡು, ಜೊತೆಗೆ ಅಲ್ಲಿ ಏನೋ ಅವಳಿಗಂತೂ ಎಷ್ಟು ಸತಿ ತಿರುಗಿ ಹಚ್ತಾನೇ ಇದ್ಲು ಬಣ್ಣ. ಜೊತೆಗೆ ಮ್ಯೂಸಿಕ್ಕಿಗೆ ಸರಿಯಾಗಿ ಅಲ್ಲಿ ಒಬ್ಬೊಬ್ಬರು ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು, ಸ್ಟೇಜಲ್ಲಿ ಡ್ಯಾನ್ಸ್ ಮಾಡೋರನ್ನು ಕೂಡ ಕರೆಸಿದ್ರು. ಹಾಗೆಯೇ ಇಲ್ಲಿ ನಿಂತಿರೋರು ಕೆಲವರಲ್ಲಿ ಕೆಲವೊಬ್ಬರು ಅಷ್ಟೇ ಡ್ಯಾನ್ಸ್ ಮಾಡ್ತಾಯಿದ್ರು. ನಮ್ಮ ಇಂಡಿಯಾದಲ್ಲಿ ಆಗಿದ್ರೆ ಆ ರಾಮೋಣಕೋ ಸರ್ಕಲಲ್ಲಿ ನೋಡಿ ಹೋಳಿ ಆಚರಣೆ ಅಂತಂದರೆ ಹೆಂಗೆ ಮಾಡೋರು, ಮ್ಯೂಸಿಕ್ ಕೇಳಿದ್ರೆ ಸಾಕು ಪ್ರತಿಯೊಬ್ಬರು ಕುಣಿತಾಯಿದ್ರು. ಬಟ್ ಇಲ್ಲಿ ಕುಣಿಯೋರು ಕಡಿಮೆ, ನೋಡೋರೇ ಜಾಸ್ತಿ ಇದ್ದರು. ಸೊ ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ಲಿಲ್ಲ ಯಾವುದಕ್ಕೂ. ಸೊ ನಮ್ಮ ಪಾಡಿಗೆ ನಾವು ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡೋದಾಗಿರ್ಬೋದು, ನಮ್ಮ ಪಾಡಿಗೆ ನಾವು ಇದನ್ನು ಬಣ್ಣ ಹಚ್ಕೊಳ್ಳೋದಾಗಿರ್ಬೋದು ಅದನ್ನೆಲ್ಲ ಮಾಡ್ತಾಯಿದ್ವಿ. ಸೊ ಎಂಜಾಯ್ ಮಾಡ್ತಿದ್ವಿ. ಹಾಗೆಯೇ ವೆದರು ಕೂಡ ಓಕೆ, ತುಂಬ ಹೆವಿ ಬಿಸಿಲು ಸೆಕೆ ಅನ್ನೋ ಥರನೂ ಇರಲಿಲ್ಲ, ಹಾಗೆಯೇ ತುಂಬಾ ಚಳಿ ಅನ್ನೋ ಥರನೂ ಇರಲಿಲ್ಲ. ಬಟ್ ಸ್ಟಿಲ್ ಯಾಕೆ ಬೇಕು ಅಂತ ಹೇಳಿ ಗಾಳಿ ಸ್ವಲ್ಪ ಇದ್ದಿದ್ದರಿಂದ ನಮ್ಮ ಮಗಳಿಗೊಂದು ಸ್ವಲ್ಪ ಕವರ್ ಮಾಡಿದ್ವಿ.
ಸೊ ಹಿಂಗೇ ನಾವು ಮ್ಯೂಸಿಕ್ ಕೇಳಿ ನಾನು ನನ್ನ ಮಗಳು ಅವಳಿಗೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಸ್ವಲ್ಪ ಇಷ್ಟ, ಹಾಗಾಗಿ ನೋಡ್ತಾ ಇರ್ಬೋದು ಕೆಲವೊಂದು ಮೂವ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ, ಹಾಗಾಗಿ ಅವಳು ನಾನು ಡ್ಯಾನ್ಸ್ ಮಾಡ್ತಿದ್ದೆ ಅಲ್ಲಿ. ಹಾಗೆಯೇ ಪ್ರೊಟೆಕ್ಷನಿಗೆಲ್ಲ ಎಷ್ಟೊಂದು ಪೊಲೀಸ್ ಕಾರ್ಗಳು ಪೊಲೀಸ್ಗಳು ಕೂಡ ಬಂದು ನಿಂತಿದ್ರು. ಸೊ ಅವ್ರಿಗೆ ಆದರೆ ಅವ್ರಿಗೆ ಯಾರೂ ಬಣ್ಣ ಹಚ್ಚಿರಲಿಲ್ಲ. ಹೌದು, ನಾವಾಗಿದ್ದರೆ ಅಲ್ಲಿ ಬಂದಿರೋ ಯಾರನ್ನೂ ಬಿಡ್ತಿರಲಿಲ್ಲ, ಇಂಡ್ಯಾದಲ್ಲಿ ಎಲ್ಲರಿಗೂ ಬಣ್ಣ ಹಚ್ತಿದ್ವಿ. ಬಟ್ ಇಲ್ಲಿ ಕೆಲವರ ಅಂದರೆ ಯಾರ್ಯಾರಿಗೆ ಗೊತ್ತಿರುತ್ತೋ ಅವ್ರವ್ರಷ್ಟೇ ಬಣ್ಣ ಹಚ್ಕೊತಿದ್ರು. ಆ ಥರ ಇಷ್ಟೊತ್ತಿಗೆ ಆಲ್ರೆಡಿ ನಮಗೆ ಗಾಳಿನೂ ಜಾಸ್ತಿ ಆಯಿತು, ಹಾಗೆಯೇ ಟೈಮ್ ಕೂಡ ಮುಗೀತು, ಜೊತೆಗೆ ಮೋಡ ಕೂಡ ಆಯಿತು. ಎಲ್ಲ ಆಗಿದ್ದರಿಂದ ನಾವು ಸ್ಟಾಪ್ ಮಾಡಿ ವಾಪಸ್ ಕಾರಿಗೆ ಹೊರಟ್ವಿ. ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬಂದು ಕಾರಲ್ಲಿ ಕುತ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಎಲ್ಲ ಸ್ವಲ್ಪ ಹಂಗಂಗೆ ಮೇಲೆ ಒರೆಸ್ಕೊಂಡು ಕುತ್ಕೊಂಡಿದ್ದೀವಿ. ಆಕ್ಚುಲಿ ನಮಗೆ ಇಲ್ಲಿ ಅವರೇ ಪ್ರೊವೈಡ್ ಮಾಡಿದ್ರು ಕಲರ್ಸ್ ಕೂಡ. ಸೊ ಅದೊಂದು ಆ್ಯಕ್ಚುಲಿ ಫ್ರೀ ಎಂಟ್ರೆನ್ಸು, ಅಂದರೆ ಫೀಸ್ ಏನು ಇರಲಿಲ್ಲ, ಬಟ್ ಫುಡ್ಡಿಗೆ ಅಷ್ಟೇ ಫ್ರೀ ಇದು ಅಮೌಂಟ್ ಕೊಡಬೇಕು. ಬಟ್ ಫ್ರೀ ಎಂಟ್ರೆನ್ಸ್ ಇತ್ತು, ನಾವೆಲ್ಲ ಎಂಜಾಯ್ ಮಾಡಿದ್ವಿ. ನನ್ನ ಮಗಳಿಗೆ ತುಂಬಾ ಇಷ್ಟ ಕಲರ್ಸ್. ಯೂಶ್ವಲಿ ನಿಮಗೆ ಗೊತ್ತಲ್ವ, ದಾವಣಗೆರೆಯವರಿಗೆ ಕಲರ್ಸ್ ಹೋಳಿ ಹಬ್ಬ ಅಂದರೆ ತುಂಬಾ ಸ್ಪೆಷಲ್ಲು, ತುಂಬಾ ಎಂಜಾಯ್ ಮಾಡ್ತೀವಿ. ನಾವು ಅಲ್ಲೇ ಊಟ ತಗೊಂಡು ಸ್ವಲ್ಪ ಅಂದರೆ ಕಾರಲ್ಲೇ ಕುತ್ಕೊಂಡು ಊಟ ಮಾಡಿ ಅದು ಸ್ವಲ್ಪ ಹೊತ್ತು ಆದ ತಕ್ಷಣ ಮಳೆ ಸ್ಟಾಪ್ ಆಯಿತು. ಹಾಗೆ ನಾವು ಹೊರಟ್ವಿ. ಅಲ್ಲೇ ಪಕ್ಕದಲ್ಲೇ ಇದು ಈ ಮರಗಳು ಕಾಣಿಸಿದ್ವು. ಈ ಕಲರ್ ನೋಡಿ, ಒಂದಕ್ಕೆ ಒಂದೊಂದು ಮರಗಳು ಒಂದೊಂದು ಕಲರ್ ಇದ್ದಾವೆ, ಅದು ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಬಂದ್ವಿ. ಆ್ಯಕ್ಚುಲಿ ವಿಂಟರ್ ಮುಗಿದು ಸಮ್ಮರ್ ಬರ್ತಿರೋ, ಅದಕ್ಕೆ ಪ್ರಕೃತಿಯಲ್ಲಿನ ಬದಲಾವಣೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಇದು ಫುಲ್ಲು ಬೋಡ ಇದ್ದಂಥ ಮರಗಳು, ಇವಾಗ ಬಿಳಿ ಹೂಗಳು ಫಸ್ಟೇ ಹೂಗಳು ಬಿಟ್ಬಿಡುತ್ತೆ ಮರದಲ್ಲಿ. ಸೊ ಇದು ಬಿಳಿ ಹೂವು, ಆ ಕಲರು ಟರ್ನ್ ಆಗಿ ಈ ಥರ ಕೆಂಪಾಗುತ್ತೆ, ಅಂದರೆ ಪಿಂಕ್ ಆಗುತ್ತೆ. ಪಿಂಕ್ ಕಲರು ಫುಲ್ ಡಾರ್ಕ್ ಪಿಂಕ್ ಆಗಿ ಎಲ್ಲ ಎಲೆಗಳು ಐ ಮೀನ್ ಎಲ್ಲ ದಳಗಳು ಉದುರೋಗಿ ನಮಗೆ ಆಮೇಲೆ ನಮಗೆ ಏನು ಎಲೆಗಳು ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಈ ಮರಗಳ ವಿಶೇಷತೆ ನೋಡಿ. ಇದು ಹತ್ತಿರದಿಂದ ತೋರಿಸ್ತೀನಿ. ಇದು ಮೊದಲು ಹುಟ್ಟುವಾಗ ಮರ ಫುಲ್ ಬೋಡ ಇದ್ದಿದ್ದು ಬಿಳಿ ಹೂ ಆಗುತ್ತೆ, ಆಮೇಲೆ ಈ ಥರ ಪಿಂಕ್ ಕಲರ್ ಆಗುತ್ತೆ ನೋಡಿ. ಇದು ಪಿಂಕ್ ಕಲರ್ಗಳು ಕೂಡ ನೆಕ್ಸ್ಟ್ ಮೊಗ್ಗು ಪಿಂಕ್ ಕಲರ್ ಬರ್ತಾ ಇದ್ದಾವೆ. ಸೊ ಪಿಂಕ್ ಕಲರ್ ಹೂಗಳಾದ ತಕ್ಷಣ ಆ ಥರ ಕಾಣುತ್ತೆ, ಫುಲ್ ಮರ ಪಿಂಕ್ ಫುಲ್ ಡಾರ್ಕ್ ಪಿಂಕ್ ಆಗಿ ಆಮೇಲೆ ಎಲ್ಲ ಎಲೆಗಳು ಅಂದರೆ ದಳಗಳು ಉದುರಿ ಫುಲ್ ಗಿಡ ಬೋಡ ಆಗಿ ಆಮೇಲೆ ಎಲೆಗಳು ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಎಲೆಗಳು ಸ್ಟಾರ್ಟ್ ಆಗಿದ್ದಾವೆ, ಬಟ್ ಫುಲ್ ಮರ ಬರೀ ಹಸಿರು ಎಲೆಗಳು ಕಾಣುತ್ತೆ, ಒಂದು ಚೂರು ಹೂಗಳು ಕಾಣಲ್ಲ ಆಮೇಲೆ. ಸೊ ಬ್ಯಾಕ್ಗ್ರೌಂಡ್ ಇಷ್ಟು ಚೆನ್ನಾಗಿದ್ದಾಗ ಫೋಟೋ ತಗೊಂಡಂಗೆ ಇರೋಕ್ಕಾಗಲ್ಲ, ಹಾಗಾಗಿ ಒಂದೆರಡು ಫೋಟೋಗಳನ್ನೂ ಕೂಡ ತಗೊಂಡ್ವಿ. ಅದರದ್ದೊಂದೆರಡು ಗ್ಲಿಮ್ಸಸ್ ಹಾಕ್ತಾ ಇದ್ದೀನಿ. ಸೊ ನಾನಷ್ಟೇ ಅಲ್ಲ, ನನ್ನ ಮಗಳು ಕೂಡ ತುಂಬಾ ಚೆನ್ನಾಗಿ ಪೋಸಸ್ ಕೊಟ್ಲು. ಅವಳಿಗೂ ಫೋಟೋಸ್ ಅಂದರೆ ತುಂಬಾ ಇಷ್ಟ. ಹಾಗೇನೆ ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಏನೋ ಸಮ್ಮರ್ ಇದೆ ಅಂತ ಹೇಳಿ ಪಾಪ ಅವರು ಎಲ್ಲ ಆರ್ಗನೈಸ್ ಮಾಡಿದ್ರು ಹೋಳಿ ಸೆಲೆಬ್ರೇಷನ್ನ. ಬಟ್ ಇವತ್ತು ಮಳೆ ಬಂದುಬಿಡ್ತು, ವೆದರ್ ಸ್ವಲ್ಪ ಚೇಂಜಸ್ ಆಗಿ ಮಳೆ ಬಂದುಬಿಡ್ತು, ಹಾಗಾಗಿ ಜಾಸ್ತಿ ಜನರು ಕೂಡ ಅಷ್ಟು ಸೇರಿರಲಿಲ್ಲ. ಏನೇ ಆದರೂ ಹೋಳಿ ಹಬ್ಬ ಅಂತಂದರೆ ದಾವಣಗೆರೆಯಲ್ಲಿ ನಡೆಯುತ್ತಲ್ಲ, ಅದು ಆ್ಯಕ್ಚುಲಿ ನಮ್ಮ ದಾವಣಗೆರೆಯಲ್ಲಿ ನಡೆಯೋ ಥರ ಬೇರೆ ಎಲ್ಲೂ ನಾನಂತರ ಅಟೆಂಡ್ ಮಾಡಿಲ್ಲ, ನಾನು ನೋಡಿಲ್ಲ ಕೂಡ. ಸೊ ದಾವಣಗೆರೆಯಲ್ಲಿ ಆಚರಣೆ ಆಗೋದು ಮಾತ್ರ ತುಂಬಾ ಚೆನ್ನಾಗಿ ಆಚರಣೆ ಆಗುತ್ತೆ. ಬಟ್ ಇಲ್ಲಿನೂ ಕೂಡ ನಾವು ಹೋಳಿ ಆಚರಣೆನ ಬೇರೆ ಸ್ವಲ್ಪ ಜನ ಜೊತೆಗೆ ಮಾಡಿದ್ವಿ ಅನ್ನೋದೊಂದು ಸ್ವಲ್ಪ ಖುಷಿ ಇದೆ. ಬಟ್ ಈ ವರ್ಷ ನಾನು ಎಲ್ಲೋ ನಾನು ಹೋಳಿ ಆಚರಣೆ ಮಿಸ್ ಆಯಿತು ಅಂದ್ಕೊಂಡೆ, ಬಟ್ ನನಗೆ ಸಿಕ್ತು ಹೋಳಿ ಆಚರಣೆ. ಸೊ ನಾವು ಕೂಡ ಆ ಹೋಳಿ ಆಚರಣೆಯಲ್ಲಿ ಪಾಲ್ಗೊಂಡ್ವಿ, ನಮ್ಮ ಫ್ಯಾಮಿಲಿ ಫುಲ್. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಹೋಳಿ ಆಚರಣೆ, ಸೊ ಅವಳು ಕೂಡ ಫುಲ್ ಎಂಜಾಯ್ ಮಾಡಿದ್ಲು. ಸೊ ಇದಿಷ್ಟು ನಮ್ಮ ಇವತ್ತಿನ ಹೋಳಿ ಆಚರಣೆಯ ವಿಡಿಯೋ. ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.